ನೋಡಿದ್ರಿ ಯಾವ್ಯಾವುದು ಜಾತಿ ಯಾವ್ಯಾವುದು ಪ್ರಭೇದಗಳಲ್ಲಿ ಸುಮಾರು ಕೀಟಗಳು ಬರ್ತವೆ ಅಂತ ಸೊ ಇಲ್ಲಿ ನೀವು ನೋಡ್ಬೋದು ಸೊ ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಕೀಟ ಸೊ ಇದನ್ನು ನಾವು ಸ್ಟಿಕ್ ಇನ್ಸೆಕ್ಟ್ ಅಂತ ಹೇಳಿ ನಾವು ಕರಿತೀವಿ ಯಾಕೆ ಇದು ಸ್ಟಿಕ್ ಇನ್ಸೆಕ್ಟ್ ಅಂತ ಕರಿತೀವಿ ಅಂದರೆ ಇದು ಸ್ಟಿಕ್ ರೀತಿಯೇ ಇದೆ ಸೊ ಕಡ್ಡಿ ರೀತಿಯಲ್ಲೇ ಇರೋದ್ರಿಂದ ಇದನ್ನು ಸ್ಟಿಕ್ ಇನ್ಸೆಕ್ಟ್ ಅಂತ ಕರಿತೀವಿ ಇದು ಸುಮಾರು ಒಂದು 30-40 ಸೆಂಟಿಮೀಟರಷ್ಟು ಉದ್ದ ಇರುತ್ತೆ ಸೊ ಅದೇ ರೀತಿ ಇದು ಬೇರೆ ಪ್ರಭೇದಗಳ ಏನು ಸ್ಟಿಕ್ ಇನ್ಸೆಕ್ಟ್ ಸೊ ನೆಕ್ಸ್ಟು ಇವು ಬಂದು ಇದೆಲ್ಲ ಲೆಪಿಡಾಪ್ಟರನ್ ಕ್ಯಾಟಗರಿಗೆ ಸೇರುತ್ತೆ ಆರ್ಡರ್ಗೆ ಸೇರುತ್ತೆ ಸೊ ಯಾವುದೇ ಒಂದು ಏನು ಇನ್ಸೆಕ್ಟ್ ಅಂತ ತೊಗೊಂಡ್ರೆ ಅದು ಟ್ಯಾಕ್ಸೋನಮಿಕಲ್ ಅಥವಾ ಹೈರಾರ್ಕಿಯಲ್ ಟ್ಯಾಕ್ಸೋನಮಿಕಲ್ ಸಿಸ್ಟಮಿಕ್ ಪೊಸಿಷನ್ ಇರುತ್ತೆ ಸೊ ಫಸ್ಟು ಕ್ಲಾಸು ಆರ್ಡರು ಫ್ಯಾಮಿಲಿ ಜೀನಸ್ ಸ್ಪೀಷೀಸ್ ಅಂತ ಹೇಳ್ತೀವಿ ಸೊ ಈ ಜೀನಸ್ ಸ್ಪೀಷೀಸ್ ನಾನು ಆಲ್ರೆಡಿ ನಿಮಗೆ ಹೇಳಿದೆ ಏಪಿಸ್ ಡಾರ್ಸೆಟಾ ಅಂದರೆ ಏಪಿಸ್ ಅನ್ನೋದು ಒಂದು ಜೀನಸ್ಸು ಡಾರ್ಸೆಟಾ ಅನ್ನೋದು ಒಂದು ಸ್ಪೀಷೀಸು ಜೀನಸ್ ಸ್ಪೀಷೀಸು ಎರಡು ಸೇರಿ ಬೈನಾಮಿನ್ ನೊಮೆನ್ಕ್ಲೇಚರ್ ಅಂದರೆ ಎರಡು ಬೈನಾಮಿನ್ ನೊಮೆನ್ಕ್ಲೇಚರ್ ಇರುತ್ತೆ ಮತ್ತು ಕೆಲವೊಂದು ಟ್ರೈನಾಮಿನ್ ನೊಮೆನ್ಕ್ಲೇಚರ್ ಸೊ ಏಪಿಸ್ ಸೆರೆನಾ ಇಂಡಿಕಾ ಅಂತ ಸೊ ಆ ರೀತಿಯಾಗಿರುತ್ತೆ ಸೊ ಇಲ್ಲಿ ನೋಡ್ಬೋದು ಇದು ಪ್ರೇಯಿಂಗ್ ಮ್ಯಾಂಟಿಡ್ಸು ಸೊ ಇದು ಬೇರೆ ರೀತಿಯಾದ ಪ್ರೇಯಿಂಗ್ ಮ್ಯಾಂಟಿಡ್ಸು ಇಲ್ಲಿ ನೀವು ನೋಡ್ಬೋದು ಸೊ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ ಯಾಕೆ ಈ ರೀತಿ ನಾವು ಹೂವಿನ ಆಕಾರದಲ್ಲಿ ಅಥವಾ ಅದು ದುಂಬಿಯ ಆಕಾರದಲ್ಲಿ ಯಾವ ರೀತಿ ಯಾಕೆ ಈ ರೀತಿ ಮಾಡಿದ್ದೇವೆ ಅಂತಂದರೆ ಸೊ ನಮಗೆ ಇವಾಗ ಲ್ಯಾಬ್ಗಳಲ್ಲಿ ಸುಮಾರು ಸ್ಟೂಡೆಂಟ್ಸು ಅಂದರೆ ಸ್ಕೂಲ್ ಮಕ್ಕಳುಗಳು ಸ್ಟೂಡೆಂಟ್ಸ್ಗಳು ಬರ್ತಿರ್ತಾರೆ ಸೊ ಅವ್ರಿಗೆ ಅಟ್ರ್ಯಾಕ್ಷನ್ ಆಗಿರಲಿ ಸೊ ಅವ್ರಿಗೆ ಎಸ್ಥೆಟಿಕ್ ಆಗಿ ಅಂದರೆ ಅಟ್ರ್ಯಾಕ್ಷನ್ ಆಗಿ ಕಾಣಲಿ ಅನ್ನೋ ಒಂದು ಒಂದೇ ಉದ್ದೇಶದಿಂದ ಸೊ ಈ ರೀತಿಯಾಗಿ ನಾವು ಅರೇಂಜ್ ಮಾಡಿದ್ದೀವಿ ದುಂಬಿ ಹೇಗಿರುತ್ತೋ ಸೊ ಅದೇ ರೀತಿಯಲ್ಲಿ ನಾವು ಅರೇಂಜ್ ಮಾಡಿದ್ದೀವಿ ಸೊ ನೀವಿಲ್ಲಿ ಇದೆಲ್ಲ ನೋಡ್ಬೋದು ನೀವು ಸೊ ಇವೆಲ್ಲ ನೀವು ಹೂವು ಈ ಅವರೆಕಾಯಿ ಮತ್ತು ತೊಗರಿಕಾಯಿ ಏನಿರ್ತವೆ ಅಲ್ಲಿ ಅವು ಅದರಲ್ಲಿ ಇವು ಹೆಚ್ಚಾಗಿ ಬರ್ತವೆ ಮತ್ತು ಇವು ಮುಟ್ಟಿದ ತಕ್ಷಣ ಏನಾಗ್ತವೆ ಒಂದು ಕೆಟ್ಟದಾದ ವಾಸನೆಯನ್ನು ಹೊರಗಡೆ ಸೂಸ್ತವೆ ಇವು ಸೊ ಅದರದ್ದು ಅದು ನೇಚರ್ ಅಂದರೆ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥ ನೇಚರು ಮತ್ತು ಇಲ್ಲಿ ನೋಡ್ಬೋದು ನೀವು ಇದನ್ನು ರೈನೋಸರಸ್ ಅಥವಾ ಗೆಂಡಾಮೃಗ ದುಂಬಿ ಅಂತ ಕರಿತೀವಿ ಯಾಕೆ ಇದನ್ನು ಗೆಂಡಾಮೃಗ ಅಥವಾ ರೈನೋಸರಸ್ ಬೀಟಲ್ ಅಂತ ಕರಿತೀವಿ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ತಲೆ ಎತ್ತರ ಅದಕ್ಕೆ ಒಂದು ಕೊಂಬು ರೀತಿಯಲ್ಲಿ ಇರುತ್ತೆ ಸೊ ಗೆಂಡಾಮೃಗಗೆ ಹೇಗಿರುತ್ತೋ ಸೊ ಅದೇ ರೀತಿ ಕೊಂಬುಗಳು ಇರ್ತವೆ ಸೊ ಅದಕ್ಕೋಸ್ಕರ ಅದನ್ನು ಗೆಂಡಾಮೃಗ ದುಂಬಿ ಅಂತ ಹೇಳಿ ನಾವು ಕರಿತೀವಿ ಸೊ ಈ ದುಂಬಿಗಳೆಲ್ಲ ನಿಮಗೆ ನೀರಿನಲ್ಲಿ ಈಜಾಡುವಂತಹ ದುಂಬಿಗಳು ಇವು ಸೊ ಮತ್ತು ನೀವು ಇಲ್ಲಿ ನೋಡ್ಬೋದು ಇದು ಸಿಲ್ಕ್ವಮ್ ಸೊ ಈರಿ ಸಿಲ್ಕ್ವಮ್ ಅಂತ ನಾವು ಹೇಳಿ ಕರಿತೀವಿ ಸೊ ಎಲ್ರಿಗೂ ಕೂಡ ರೇಷ್ಮೆ ಹುಳು ಗೊತ್ತಿರುತ್ತೆ ಸೊ ಆ ರೇಷ್ಮೆ ಹುಳುವಿನಲ್ಲೇ ಇದು ಬೇರೆ ಪ್ರಭೇದದಲ್ಲಿ ಇರುತ್ತೆ ಸೊ ಇದು ಅಸ್ಸಾಮು ಈ ಕಡೆ ಹೆಚ್ಚಾಗಿ ಇರ್ತವೆ ಮತ್ತು ಇದನ್ನು ನೋಡ್ಬೋದು ಇವೆಲ್ಲ ಫ್ರೂಟ್ ಸಕ್ಕಿಂಗ್ ಮಾತ್ ಸೊ ಇವು ಎಲ್ಲರಿಗೂ ಗೊತ್ತು ಮರಿ ಹುಳುಗಳು ಹೆಚ್ಚು ಏನು ಬೆಳೆಗಳಿಗೆ ನಾಶ ಮಾಡ್ತವೆ ಅಂತ ಆದರೆ ಇವು ಅಡಲ್ಟ್ಸ್ ಅಂದರೆ ಪ್ರೌಢ ಕೀಟಗಳು ಏನು ಮಾಡ್ತವೆ ಚುಚ್ಚಿ ರಸವನ್ನು ಇರ್ತವೆ ಯಾವುದರಲ್ಲಿ ಅಂದರೆ ಸಿಟ್ರಸ್ ಫ್ರೂಟ್ಸ್ ಅಂತೀವಿ ಅಂದರೆ ಲೆಮನ್ ಆಗಿರ್ಬೋದು ನಿಂಬೆ ಹಣ್ಣಾಗಿರ್ಬೋದು ಕಿತ್ತಳೆ ಹಣ್ಣಾಗಿರ್ಬೋದು ಇಲ್ಲಿ ಚುಚ್ಚಿ ರಸವನ್ನು ಇರುವಂಥ ಕೀಟಗಳು ಇವು ಸೊ ಮತ್ತು ನಾನು ಹೇಳಿದೆ ನಿಮಗೆ ಇದು ಈರಿ ಸಿಲ್ಕ್ವಮ್ ಅಂತ ಸೊ ಆ ಈರಿ ಸಿಲ್ಕ್ವಮ್ದು ಇದು ಮರಿ ಹುಳುಗಳು ಸೊ ಇಲ್ಲೂ ಕೂಡ ನಾವು ಭಾರತ ಏನಿದೆ ಮ್ಯಾಪ್ ಏನಿದೆ ಅದನ್ನು ನಾವು ಬಿಂಬಿಸಿದ್ದೀವಿ ಸೊ ಇದಕ್ಕೆ ನಾವು ಯೂಸ್ ಮಾಡಿರುವಂತಹ ಕೀಟಗಳು ಯಾವುದು ಅಂತಂದರೆ ವ್ಯಾಸ್ಪ್ಸ್ ಆರ್ಡರ್ಗೆ ಸೇರುತ್ತೆ ಸೊ ಕಡಜ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ಸೊ ಅದಕ್ಕೆ ಸೇರುತ್ತೆ ಸೊ ಅದನ್ನು ನಾವು ಇಲ್ಲಿ ಡಿಸೈನ್ ಮಾಡಿದ್ದೀವಿ ಸೊ ಮತ್ತೆ ಇಲ್ಲಿ ಬಂದರೆ ಸೊ ಅದು ಸಣ್ಣ ಕಡಜಗಳು ಸೊ ಇಲ್ಲಿ ನೋಡ್ಬೋದು ನೀವು ಇದೆಲ್ಲ ಪೇಪರ್ ವ್ಯಾಸ್ಪ್ಸ್ ಪೇಪರ್ ವ್ಯಾಸ್ಪ್ ಆಗಿದ್ದು ಪೇಪರ್ ವ್ಯಾಸ್ಪ್ ಇವು ಸೊ ಇವೆಲ್ಲ ಏನು ಹನಿಬೀಸು ಸೊ ಇವೆಲ್ಲವೂ ಕೂಡ ಹೈಮಿನಾಪ್ಟರನ್ ಆರ್ಡರ್ಗೆ ಸೇರ್ತವೆ ಸೊ ನೀವಿಲ್ಲಿ ಮಧ್ಯದಲ್ಲಿ ಗಮನಿಸ್ಬೋದು ಇದು ಯೆಲ್ಲೋ ಬ್ಯಾಂಡೆಡ್ ವ್ಯಾಸ್ಪ್ ಅಂತ ಕರಿತೀವಿ ಸೊ ಈ ಯೆಲ್ಲೋ ಬ್ಯಾಂಡೆಡ್ ವ್ಯಾಸ್ಪು ಜೇನು ಹುಳಗಳನ್ನ ತಿಂದು ಬದುಕುವಂತಹ ಕಡಜ ಆಗಿರುತ್ತೆ ಸೊ ಇವೆಲ್ಲವೂ ಬಂದು ಕಾರ್ಪೆಂಟರ್ ಬೀಸ್ ಅಂತ ಹೇಳ್ತೀವಿ ಸೊ ಇವೆಲ್ಲ ಕಾರ್ಪೆಂಟರ್ ಬೀಸ್ಗಳು
ಇವು. ಇದನ್ನ ಏನು ಮುಂಭಾಗದ ರೆಕ್ಕೆ ಏನಾಗಿರುತ್ತೆ ಗಟ್ಟಿಯಾಗಿರುತ್ತೆ ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಶೈನಿಂಗ್ ಆಗಿರುತ್ತೆ. ಸೊ ಇವನ್ನ ನಾವು ಜುವೆಲ್ಗಳಿಗೆ ಪೆಂಡೆಂಟ್ಗಳಿಗೆ ಯೂಸ್ ಮಾಡೋಕ್ಕೆ ಏನು ಉಪಯೋಗನ ಮಾಡ್ತಾರೆ ಅಂದರೆ ಪ್ರೊಡ್ಯೂಸ್ ಮಾಡೋಕ್ಕೆ. ಮತ್ತು ಇಲ್ಲಿ ನೋಡ್ಬೋದು ಇವು ಇವೆಲ್ಲ ಚಾಫರ್ಸ್. ಈ ಚಾಫರ್ಸ್ ಏನಿರ್ತವೆ ಇವೆಲ್ಲ ಹೂವಿನ ಏನು ಬೆಳೆಗಳಿಗೆ ಹೆಚ್ಚು ನಾಶವನ್ನು ಮಾಡ್ತವೆ. ಸೊ ಗಣೇಶ ರೀತಿಯಾಗಿ ನಾವು ಇಲ್ಲಿ ಮಾಡಿದ್ದೀವಿ. ಸೊ ಇದು ಕಿವಿಗೆ ನಾವು ಈರಿ ಸಿಲ್ಕ್ ಬಂದು ಹಾಕಿದ್ದೀವಿ. ಸೊ ಇದನ್ನು ಕೂಡ ಇಲ್ಲೆಲ್ಲ ಚಾಫರ್ಸ್ಗಳನ್ನ ಯೂಸ್ ಮಾಡಿದ್ದೀವಿ. ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಗಂಧಿ ಬಕ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಅದನ್ನು ಯೂಸ್ ಮಾಡಿದ್ದೀವಿ. ಇದು ರೆಡ್ ಕಾಟನ್ ಬಗ್, ರೆಡ್ ಆಗಿರೋದ್ರಿಂದ ಅದನ್ನು ರೆಡ್ ಕಾಟನ್ ಬಗ್ ಅಂತ ಹೇಳಿ ನಾವು ಕರಿತೀವಿ. ಅದು ಬೆಂಡೆಯಲ್ಲಿ ಮತ್ತು ಹತ್ತಿಯಲ್ಲಿ ಹೆಚ್ಚಾಗಿ ನಾಶವನ್ನು ಮಾಡುತ್ತೆ. ಸೊ ಬೆಂಡಿ ಮತ್ತು ಹತ್ತಿಯಲ್ಲಿ ನಾಶ ಮಾಡೋದ್ರಿಂದ ಅದು ಲಿಂಟು ಏನು ಹತ್ತಿಯಲ್ಲಿ ನಾರು ಏನಿರುತ್ತೆ ಅದು ಕೆಂಪು ಬಣ್ಣಕ್ಕೆ ತಿರುಗೋದು ಇದರಿಂದನೇ. ಸೊ ಇಲ್ಲಿ ನಾವು ಈ ಇದರಲ್ಲಿ ಬಾಕ್ಸಲ್ಲಿ ನಾವು ಯಾವ ರೀತಿ ಅಂದರೆ ಸೈಜ್ ವೇರಿಯೇಷನ್, ಸೊ ಚಿಕ್ಕದಿಂದ ದೊಡ್ಡದಾಗಿ ಬಟರ್ಫ್ಲೈಸ್ ಅಂದರೆ ಲೆಪಿಡಾಪ್ಟರ್ ಅನ್ನೋ ಆರ್ಡರಲ್ಲೇ ಯಾವ ರೀತಿ ಚಿಕ್ಕದಿಂದ ಎಷ್ಟು ದೊಡ್ಡದವರೆಗೂ ಕೀಟಗಳು ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ಬಿಂಬಿಸಿದ್ದೀವಿ, ತೋರಿಸಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ನೀವು ಡೆತ್ ಹೆಡ್ ಮಾತ್ ಅಂತ ಅಥವಾ ಡೆತ್ ಹೆಡ್ ಹಾಕ್ ಮಾತ್ ಅಂತ ಹೇಳಿ ನಾವು ಕರಿತೀವಿ. ಸೊ ಯಾಕೆ ಇದನ್ನು ಡೆತ್ ಹೆಡ್ ಮಾತ್ ಅಂತ ಕರಿತೀವಿ ಅಂದರೆ ಇದು ಥೊರಾಕ್ಸ್ ಅಥವಾ ಎದೆ ಭಾಗದಲ್ಲಿ ಈ ಸ್ಕಲ್ ರೂಪದಲ್ಲಿ ಏನಿರುತ್ತೆ ಎರಡು ಕಣ್ಣು ಮೂಗು ಮತ್ತು ಬಾಯಿ ಏನಿರುತ್ತೆ ಸೊ ಅದೇ ರೀತಿ ಇಲ್ಲಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಡೆತ್ ಹೆಡ್ ಮಾತ್ ಅಂತ ಕರಿತೀವಿ. ಸೊ ಇದು ಬಂದು ಕಾರ್ಡಮಮ್ ಮಾತು ಅಥವಾ ಬಟರ್ಫ್ಲೈ. ಸೊ ಏಲಕ್ಕಿಯಲ್ಲಿ ಇದು ಹೆಚ್ಚಾಗಿ ಬರುತ್ತೆ. ಮತ್ತು ಇದು ಕ್ಯಾಸ್ಟರ್ ಬಟರ್ಫ್ಲೈ, ಕ್ಯಾಸ್ಟರಲ್ಲಿ ಇದು ಹೆಚ್ಚಾಗಿ ಬರ್ತವೆ. ಸೊ ನೋಡಿದ್ರಲ್ಲ ಇದನ್ನೆಲ್ಲ ನಾವು ಏನಂತಂದರೆ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಸ್ಕೂಲ್ ಮಕ್ಕಳುಗಳಿಗೆ ಹೆಲ್ಪ್ ಆಗಲಿ ಅಥವಾ ನೋಡೋದಕ್ಕೆ ಆಕರ್ಷಕವಾಗಿ ಕಾಣಲಿ ಅನ್ನೋಕ್ಕೋಸ್ಕರ ನಾವು ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಡಿಫ್ರೆಂಟ್ ಶೇಪಲ್ಲಿ ನಾವು ಇಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಥ್ಯಾಂಕ್ ಯು.